ಕರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣ ದಾಖಲಾಗಿರುವಂತದ್ದು. ಒಂದು ಪ್ರಕರಣ ಎಸಿಪಿ ನೇತೃತ್ವದಲ್ಲಿ ತನಿಖೆ, ಎರಡು ಪ್ರಕರಣ ತನಿಖೆಯನ್ನ ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇರುವಂತದ್ದು. ಒಂದು ಪ್ರಕರಣ ಎಸಿಪಿ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇರುವಂತದ್ದು. ಎರಡು ಪ್ರಕರಣದ ತನಿಖೆಯನ್ನ ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು. ಪ್ರಿಸನ್ಸ್ ಆಕ್ಟ್ ಅಡಿಯಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ತನಿಖೆಯ ಭಾಗವಾಗಿ ಅಗತ್ಯ ಅನಿಸಿದ್ರೆ ಕಸ್ಟಡಿಗೂ ಕೂಡ ಪಡೆಯಲಾಗುವಂತದ್ದು. ಶನಿವಾರ ಬೆಳಿಗ್ಗೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿರ್ತಾರೆ, ಹಾಗಾಗಿ ಕೆಲವು ಸನ್ನಿವೇಶದಿಂದ ಏನು ಕೂಡ ಪತ್ತೆ ಆಗಿರೋದಿಲ್ಲ, ಮೊದಲೇ ಅಲರ್ಟ್ ಆಗಿರ್ತಾರೆ. ಈಗ ತನಿಖೆಗೆ ಸಂಬಂಧವಾಗಿ ಕೆಲವು ವಿಚಾರಗಳು ಗಮನಕ್ಕೆ ಬಂದಿರುವಂತದ್ದು, ಹಾಗಾಗಿ ಈ ಬಗ್ಗೆಯೂ ಕೂಡ ವಿಚಾರಣೆ ಮತ್ತು ತನಿಖೆಯನ್ನ ನಡೆಸಲಾಗುತ್ತೆ. ಹೀಗಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣ ದಾಖಲು. ಒಂದು ಪ್ರಕರಣ ಎಸಿಪಿ ನೇತೃತ್ವದಲ್ಲಿ ತನಿಖೆ ಆಗುವಂತದ್ದು, ಇನ್ನು ಎರಡು ಪ್ರಕರಣದ ತನಿಖೆಯನ್ನ ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತನಿಖೆ ಆಗುವಂತದ್ದು. ಪ್ರಿಸನ್ಸ್ ಆಕ್ಟ್ ಅಡಿಯಲ್ಲಿ ಈ ತನಿಖೆಯನ್ನ ಮಾಡಲಾಗುತ್ತೆ. ಈ ತನಿಖೆಯ ಭಾಗವಾಗಿ ಅಗತ್ಯ ಅನಿಸಿದ್ರೆ ಮಾತ್ರ ಕಸ್ಟಡಿಗೆ ಪಡೆಯುವಂತದ್ದು. ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ತೆಗೆದುಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ಎಸಿಪಿ ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಪೂರ್ಣವಾಗಿ ಮಾಡಲಾಗ್ತದೆ, ವಿಚಾರಣೆ ಮಾಡ್ತಾ ಇದ್ದೀವಿ. ನಂತರದ ಸರ್, ವಿಲ್ಸನ್ ಗಾರ್ಡನ್ ನಾಗಂದು ವಿಚಾರವಾಗಿ ಸರ್, ನಾವು ಜೈಲಲ್ಲಿ ಇಟ್ಕೊಂಡ ಸುಮಾರು ಜನಕ್ಕೆ ಬೆದರಿಕೆ ಹಾಕಿರುವಂತಹ ವಿಚಾರಗಳಿತ್ತು. ಅಕ್ರಮ ಚಟುವಟಿಕೆಗಳು ಕಡಿಕೆ ಆತನ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅವರು ಪತ್ರ ಪರಪ್ಪನ ಆಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಫೋಕಾ ಕೇಸುಗಳನ್ನು ನಾವು ಹಾಕಿದ್ದೇವೆ. ಆದ್ರಿಂದ ಎಂಟು ಫೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೌಡಿಗಳನ್ನು ನಾವು ಒಂದೇ ಕಳಿಸಿದ್ದೇವೆ. ಅವರುಗಳು ಅಲ್ಲಿಯೇ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡಬೇಕಂತ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು ಕೋರಿಕೊಂಡಿದ್ದೇವೆ. ಅದರ ಮನವಿಯನ್ನು ಸರಿ ಪರ್ಟಿಕ್ಯುಲರ್ಲಿ ಏನು ದೂರ ಎಫ್ ಐ ಆರ್ ಆಗಿದೆ ಪ್ರಿಸನ್ ಆಕ್ಟ್ ಮತ್ತು ಇತರ ಸೆಕ್ಷನ್ಗಳನ್ನು ಕಸ್ಟಡಿಗೆ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಮಾಡ್ತೀವಿ. ಯಾವ ತನಿಖೆಯ ಭಾಗವಾಗಿ ಏನು ಮಾಡಬೇಕಾಗುತ್ತೆ, ಯಾಕೆಂದ್ರೆ ತನಿಖೆ ಅಂಶಗಳು ಇದೆ ನಮಗೆ ಸರ್. ಇನ್ನೊಂದು ನೀವು ಪ್ರಿಸನ್ ರೈಡ್ ಸಿಟಿಜರ್ ಮಾಡಕ್ಕೆ ಹೋದಾಗ ಅಲ್ಲಿ ಇದು ಸರಿಯಾಗಿ ಕೋಪರೇಟ್ ಮಾಡಲಿಕ್ಕಿಲ್ಲ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಿದ್ದಾರೆ ಅಂತ ರಿಪೋರ್ಟ್ ಬಂತ ಸರ್, ಏನಾಗಿತ್ತು ಅದು? ನಾವು ಶನಿವಾರ ದಿವಸ ಅಂದರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಸಿಸಿ ಅವರು ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮ ಚೆಕ್ ಮಾಡಲಿಕ್ಕೆ ಹೋಗಿದ್ವಿ. ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇಟ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಟುವಟಿಕೆಗಳಿದ್ದಾರೆ ಅಂತಕ್ಕಂತಹ ಮಾಹಿತಿ ಮೇರೆಗೆ ಈ ಒಂದು ಗಾಡಿಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಯಾವುದು ನಮಗೆ ಸಿಕ್ಕಿರಲಿಲ್ಲ. ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಹೋಗಲಿಕ್ಕೆ ಪೂರ್ವದಲ್ಲಿಯೇ ಸೇರಿಕೊಳ್ಳಲಾಗಿರ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಒಂದು ತನಿಖೆಯೂ ನಡೀತಾ ಇದೆ, ಎರಡನೇದು ವಿಚಾರಣೆಯೂ ಕೂಡ ನಡೀತಾ ಇದೆ.